ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದುವರೆಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇದೀಗ ಒಂದು ನಾಡ ಕಚೇರಿಯಲ್ಲಿ ಇರುವಂಥ ಈ ಒಂದು ಅಧಿಸೂಚನೆ ಮುಖಾಂತರ ಮಾಹಿತಿಯನ್ನು ತಿಳ್ಕೊಂಬೋಣ ಇದೀಗ ನಾವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕಂದಾಯ ಇಲಾಖೆ ನಿರ್ದೇಶಕರ ಕಾರ್ಯಾಲಯ ಅಟಲ್ ಜಿ ಸ್ನೇಹಿ ನಿರ್ದೇಶನಾಲಯ ಕೆಆರ್ ವೃತ್ತ ಬೆಂಗಳೂರು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಂತ ತಿಳಿಸಲಾಗಿದೆ ಪ್ರಕಟಣೆ ಏನು ಅಂತಂದ್ರೆ ಅಟಲ್ ಜನಸ್ನೇಹಿ ನಿರ್ದೇಶನಾಲಯದಲ್ಲಿ ಖಾಲಿ ಇರುವಂಥ ಐದು ಸಾಫ್ಟ್ವೇರ್ ಡೆವಲಪರ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸದರಿ ಹುದ್ದೆಗಳಿಗೆ ಮಾಸಿಕ ವೇತನವನ್ನು ನೋಡಿದ್ರೆ ಎಂಬತ್ತು ಸಾವಿರ ರೂಪಾಯಿ ನಿಮ್ಮ ವೇತನ ಶ್ರೇಣಿ ಕೂಡ ಆಗಿರುತ್ತೆ ಈ ಒಂದು ವೇತನವನ್ನು ನಿಗದಿಪಡಿಸಲಾಗಿದ್ದು ಈ ಕೆಳಕಂಡಂತೆ ವಿದ್ಯಾರ್ಥಿ ಮತ್ತು ನೈಪುಣ್ಯತೆಯನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡಿದ್ರೆ ಬಿ ಇ ಅಥವಾ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ನೀವು ಇ ಸಿ ಅಥವಾ ಐ ಟಿ ಅಥವಾ ಸೈನ್ಸಲ್ಲಿ ನೀವು ಈ ಒಂದು ಪದವಿಯನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಮೆಸೇಜಸ್ನ ಮಾಡಿ ನೀವೇನಾದರೂ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ಕೋಬೇಕಂದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ನೋಡಿದ್ರೆ ನಾಲ್ಕರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ನೀವು ನೆಟ್ ಅಲ್ಲಿ ಡೆವಲಪ್ ಆಫ್ ವಿಚ್ ಅಟ್ಟೆ ಅಟ್ಲೀಸ್ಟ್ ಟೂ ಇಯರ್ ನೀವು ಸಾಫ್ಟ್ವೇರ್ ಡೆವಲಪನ್ನ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅಥವಾ ನೀವು ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಎಂ ವಿ ಸಿ ಆರ್ಕಿಟೆಕ್ಚರಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರ ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದ್ರೆ ಐದು ಹುದ್ದೆಗಳು ಖಾಲಿ ಇರುತ್ತದೆ ನಿಮ್ಮ ವೇತನ ಶ್ರೇಣಿ ಎಂಬತ್ತು ಸಾವಿರ ರೂಪಾಯಿ ಆಗಿರುತ್ತದೆ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಸಂಜೆ ಐದು ಮೂವತ್ತರ ಒಳಗಾಗಿ ಇಲ್ಲಿ ಕೆಳಕಾಣಿಸ್ತಿರುವಂತಹ ಒಂದು ಅಂಚೆ ಮೂಲಕ ಅಥವಾ ಕೊರಿಯರ್ನ ಮೂಲಕ ಇಮೇಲ್ ಅಥವಾ ಇಲ್ಲಿ ಕೆಳಕಾಣಿಸ್ತಿರೋ ಅಂತ ಒಂದು ಇಮೇಲ್ಗೂ ಕೂಡ ನೀವು ಸೆಂಡ್ ಮಾಡಬಹುದಾಗಿರುತ್ತೆ ನಿರ್ದೇಶಕರು ಅಟಲ್ ಜಿ ಜನಸ್ನೇಹಿ ನಿರ್ದೇಶನಾಲಯ ಎಸ್ ಎಸ್ ಎಲ್ ಆರ್ ಕಟ್ಟಡ ಕೆ ಆರ್ ಸರ್ಕಲ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದಕ್ಕೆ ನಿಮ್ಮ ಒಂದು ಈ ಒಂದು ಅವಧಿ ಅಂದರೆ ಕಚೇರಿಯ ಅವಧಿ ವೇಳೆಯಲ್ಲಿ ನೀವು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ರೆಸ್ಯೂಮನ್ನು ನೀವು ಈ ಒಂದು ಮೇಲ್ ಐ ಡಿಗೆ ನೀವು ಸೆಂಡ್ ಮಾಡಬಹುದಾಗಿರುತ್ತೆ ರೆಸ್ಯೂಮನ್ನು ಸೆಂಡ್ ಮಾಡಿದ್ರು ಕೂಡ ಸಾಕು ನೀವು ಈ ಒಂದು ಅಧಿಸೂಚನೆಯನ್ನು ಹೊರಡಿಸುವಂಥರು ಅಟಲ್ ಜಿ ಜನಸ್ನೇಹಿ ನಿರ್ದೇಶನಾಲಯ ಬೆಂಗಳೂರು ಇವರಿಂದ ಈ ಒಂದು ಅಧಿಸೂಚನೆ ಕೂಡ ಬಂದಿರುತ್ತದೆ ಸ್ನೇಹಿತರೆ ಆಸಕ್ತ ಅಭ್ಯರ್ಥಿಗಳು ಇನ್ನೇ ನಿಮ್ಮ ರೆಸ್ಯೂಮ್ ಅನ್ನು ಇಲ್ಲಿ ಕೆಳ ಕಾಣಿಸ್ತಿರುವಂತಹ ಒಂದು ಮೇಲ್ ಐ ಸೆಂಡ್ ಮಾಡಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನಿತರ ಉದ್ಯೋಗ ಮಾಹಿತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಬೇಕಿದ್ದಲ್ಲಿ ಆದಷ್ಟು ಬೇಗ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ